ಹೆಲೋ ಗಾಯ್ಸ್, ನಾನು ನಿಮ್ಮ ಪ್ಯಾರಫೋ ಗೇಮಿಂಗ್. ನಾನು ನಿಮ್ಮೆಲ್ಲರ ಮುಂದೆ ಇನ್ನೊಂದು ಹೊಸ ಗೇಮ್ ಪ್ಲೇ ವಿಡಿಯೋ ಜೊತೆ ಬಂದಿನಿ. ಈ ಗೇಮ್ ಪ್ಲೇ ವಿಡಿಯೋ ಬಂದುಬಿಟ್ಟು ನ್ಯೂ ಅಪ್ಡೇಟ್ ಆಯಿತಾ. ಇವಾಗ ಬಿ ಜಿ ಎಮ್ ಐ ಬ್ಯಾನ್ ಆಗಿದೆ ಅಲ್ವಾ, ಬಿ ಜಿ ಎಮ್ ಐನ ಏನಾದರೂ ಅನ್ಬ್ಯಾನ್ ಆದರೆ ಇದೇ ಇವೆಂಟ್ ಬರೋದು ನೆಕ್ಸ್ಟ್. ಬಿ ಜಿ ಎಮ್ ಐಯಲ್ಲಿ ಅಪ್ಡೇಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನಾನು ಪಬ್ಜಿ ಕೊರಿಯಾ ವರ್ಷನ್ ಡೌನ್ಲೋಡ್ ಮಾಡಿದ್ದೀನಿ. ಅದರೊಳಗೆ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಇವಾಗ ಬಿ ಜಿ ಎಮ್ ಐ ಅನ್ಬ್ಯಾನ್ ಆದರೆ ಯಾವ ರೀತಿ ಇವೆಂಟ್ ಇರ್ತೈತೆ ಅಂತೇಳಿ ನಿಮಗೊಂದು ಐಡಿಯಾ ಬರುತ್ತೆ ಅಂತೇಳಿ ಈ ಗೇಮ್ ಪ್ಲೇ ವಿಡಿಯೋನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ನೀವು ಫಸ್ಟು ಮ್ಯಾಚ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಸ್ಕಿಲ್ ಸೆಲೆಕ್ಟ್ ಅಂತ ಬರುತ್ತೆ, ಅದರೊಳಗೆ ಸ್ಕಿಲ್ಸ್ ಇರ್ತಾವೆ. ನೀವು ಯಾವ್ದು ಬೇಕು ನಿಮಗೊಂದು ಒಂದು ಸ್ಕಿಲ್ಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬರೀ ಇನ್ನೂ ಯಾವ್ಯಾವ ಫೀಚರ್ಸ್ ಅದಾವೆ ಇದೆ ನ್ಯೂ ಅಪ್ಡೇಟ್ ಒಳಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ. ಯಾರ್ಯಾರು ಬಿ ಜಿ ಎಮ್ ಐ ಆಡ್ತಾರೋ ಅವ್ರಿಗೂ ಕೂಡ ನ್ಯೂ ಅಪ್ಡೇಟ್ ಯಾವ ರೀತಿ ಇರ್ತೈತೆ ಅಂತ ಗೊತ್ತಾಕೈತಿ. ಬನ್ನಿ ಗೇಮ್ ಪ್ಲೇ ನೋಡ್ಕೊಂಬರೋಣಂತ. ಇವಾಗ ಮ್ಯಾಪಲ್ಲಿ ನೀವು ನೋಡ್ತಿರ್ಬೋದು ಆ ರೀತಿ ಹಾಟ್ ಡ್ರಾಪ್ಸ್ ಇರ್ತಾವೆ. ನೀವು ಎಲ್ಲಾದರೂ ಉಳ್ಕೊಂಡ್ರೆ ಅಲ್ಲೊಂದು ಇವೆಂಟ್ ಇರುತ್ತೆ, ಅದು ಇವೆಂಟ್ ಒಳಗೆ ನಿಮ್ಗೆ ಫುಲ್ ಲೂಟ್ ಸಿಗ್ತೈತಿ. ಬನ್ನಿ ಅದು ಇವೆಂಟ್ ಯಾವ ರೀತಿ ಇದೆ ಅಂತ ನೋಡೋಣ. ಅದು ಜಂಪ್ ಮಾಡಿ. ಇವಾಗ ಏನು ಇವೆಂಟ್ ಇದೆ ಅಲ್ವಾ, ಸೇಮ್ ಅದೇ ರೀತಿ ಇದೆ, ಬಟ್ ಅಷ್ಟೇ ಮೋಡ್ ಅಷ್ಟೇ ಚೇಂಜ್ ಇರುತ್ತೆ. ಇದರೊಳಗೂ ಕೂಡ ರಿಕಾಯಿಲ್ ಇರುತ್ತೆ, ರಿಕಾಯಿಲ್ ಕಾರ್ಡ್ ಸಿಗ್ತೈತಿ. ಇದು ಇವೆಂಟ್ ಒಳಗೆ ಕೂಡ ಫುಲ್ ಎನ್ಮಿಸ್ ಬರ್ತಾರೆ. ಇವೆಂಟ್ ಒಳಗೆ ನಿಮ್ಗೆ ಕಿಲ್ಸ್ ಆಗ್ತಾವೆ ಹೆಚ್ಚಿಗೆ ಇದೇನಾದರೂ ಇವೆಂಟ್ ಬಂದರೆ. Okay. Watch out. ಎನ್ಮಿಸ್ಗೆ ಗಣೇ ಸಿಕ್ಕಿಲ್ಲ ಅನ್ಸುತ್ತೆ, ಅವ್ರು ಅದಕ್ಕೆ ಓಡಾಡತ್ತಿದ್ರೆ. ಗೇಮ್ಪ್ಲೇನ ಇಗ್ನೋರ್ ಮಾಡಿರಿ ಆಯ್ತಾ ಗೈಸ್, ಏನಕ್ಕಂದ್ರೆ ನಾನು ಇದನ್ನು ನಿಮ್ಗೆ ಇವೆಂಟ್ ಯಾವ ರೀತಿ ಆಯ್ತು ಅಂತ ಹೇಳಿ ತೋರಿಸೋಕ್ಕೋಸ್ಕರ ವಿಡಿಯೋ ಮಾಡಿರೋದು. ವಾಚ್ ಔಟ್. ಇವಾಗ ಇವೆಂಟ್ನಲ್ಲಿ ಎಲ್ಲ ಎನ್ಮಿಸ್ನೂ ಕೂಡ ಕ್ಲಿಯರ್ ಮಾಡಿದೆ. ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣಂತ, ಯಾವ್ಯಾವ ರೀತಿ ನ್ಯೂ ಫೀಚರ್ಸ್ ಅದಾವೆ ಅಂತೇಳಿ. ನಾನು ಇವೆಂಟ್ ನೋಡೋಣ ಅಂತ ಹೋಗ್ತಾ ಇದ್ದೆ, ಇಲ್ಲಿ ಅವನು ಫುಲ್ ಡ್ಯಾಮೇಜ್ ಕೂಡ ಆಗ್ತಿದ್ದ ನನಗೆ. ಇವಾಗ ನೋಡಿ, ಅವ್ನು ಯಾವ ಗಣ್ಣಲ್ಲಿ ಹೊಡೆದ ಅಂತಲೇ ಗೊತ್ತಾಗಲಿಲ್ಲ, ಫುಲ್ ಹೆಲ್ತ್ ಹೋಯ್ತು ನಂದು. ಅವ್ನ ನನ್ನ ಟೀಮೇಟ್ ಈಸಿಯಾಗಿ ಕ್ಲಿಯರ್ ಮಾಡ್ತಾನೆ. ಇವೆಂಟಲ್ಲಿ ಈ ರೀತಿ ಬಾಕ್ಸ್ ಇರುತ್ತೆ ಆಯಿತಾ, ರೈಟಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಅದರೊಳಗೆ ನಿಮ್ಗೆ ಅದನ್ನ ಓಪನ್ ಮಾಡಿದರೆ ಫುಲ್ ಲೂಟ್ ಸಿಗುತ್ತೆ. ಲೂಟ್ ಜೊತೆಗೆ ಇನ್ನೊಂದು ಈ ರೀತಿನ ಬಾಕ್ಸ್ ಇರುತ್ತೆ ಗಾಯ್ಸ್, ಅದರೊಳಗೆ ಏನಿರುತ್ತೆ ಅಂಥೇಳಿ ಮುಂದೆ ನೋಡಿರಿ, ಗೊತ್ತಾಗತ್ತೆ ನಿಮಗೆ. ಫುಲ್ ಮಸ್ತ್ ಐತಿ ಇವೆಂಟ್, ಮಸ್ತ್ ಐತೆ ಗಾಯ್ಸ್. ಲಾಸ್ಟ್ ಇವೆಂಟ್ಕಿನ ಈ ಇವೆಂಟ್ ಆಡೋಕ್ಕೆ ಮಜಾ ಬರುತ್ತೆ. ಆ ಇವೆಂಟಲ್ಲೇ ಎನ್ಮಿಸಿಂಗ್ ಕ್ಲಿಯರ್ ಮಾಡಿದ್ಮೇಲೆ ಈ ಇವೆಂಟಿಗೆ ಬಂದ್ವಿ ಆಯ್ತಾ. ಏನಕ್ಕಂದ್ರೆ ನಿಮ್ಗೆ ಹೇಳಿದ್ನಲ್ಲ ಇನ್ನೊಂದು ಬಾಕ್ಸ್ ಒಳಗೆ ಏನಿರುತ್ತೆ ಅಂಥೇಳಿ, ಅದನ್ನ ಓಪನ್ ಮಾಡೋಣ ಅಂಥೇಳಿ ಇಲ್ಲಿ ಬಂದೆ. ಇಲ್ಲೊಬ್ಬ ಕಾಣಿಸ್ತಾ, ಒಂದು ಟೀಮ್ ರಶ್ ಮಾಡುತ್ತೆ ಆಯ್ತಾ ನಮಗೆ. ಆದರೆ ಅದು ಫುಲ್ ಟೀಮ್ ಇರಲ್ಲ, ಇಬ್ಬರು ಸೋಲೋ ಇರ್ತಾರೆ, ಅವ್ರನ್ನ ಈಸಿಯಾಗಿ ಕ್ಲಿಯರ್ ಮಾಡ್ತೀವಿ. ಅವನು ವೆಹಿಕಲ್ ತೊಗೊಂಬಂದು ಅಲ್ಲೇ ಸ್ಟಾಪ್ ಮಾಡಿರ್ತಾನೆ, ಅದಕ್ಕೆ ಗ್ರೈಂಡ್ ಮಾಡ್ತೀನಿ ನಾನು ಮೊದಲು. ಫಸ್ಟೇ ಬಂತು, ಅಲ್ಲೇ ಇದ್ದಾನೆ ಅಂತ ಗೊತ್ತಾಯಿತು. ಮೌಲಿ ಇಲ್ಲಿ ಅವನ್ನ ಈಸಿಯಾಗಿ ನಾಕ್ ಮಾಡ್ತೀನಿ. ಗೈಸ್, ನಾನು ಆಗಲೇ ಹೇಳೇನಲ್ಲ, ಗೇಮ್ ಪ್ಲೇನ ಇಗ್ನೋರ್ ಮಾಡಿರಿ. ನೀವು ಇವೆಂಟ್ ಯಾವ ರೀತಿ ಐತೆ ಅಂತ ಹೇಳಿ ನೋಡಿರಿ ಆಯಿತಾ. ಇನ್ನೊಂದು ಫೀಚರ್ ಇದೆ ಗೈಸ್ ಇದ್ರೊಳಗೆ, ಏನಂದರೆ ಮೇಲೆ ಹಾರೋದು ಅದು ಬಲೂನ್ ಟೈಪ್ ಬರುತ್ತಲ್ವ, ಆದ್ಯದೆ ಅದನ್ನ ನಾವು ಈ ಫುಲ್ ಮ್ಯಾಚಲ್ಲಿ ಹುಡುಕಿದ್ವಿ, ಬಟ್ ಅದು ಸಿಗಲಿಲ್ಲ ನಮ್ಗೆ ಎಲ್ಲೇ ಇರುತ್ತೆ ಅಂತೇಳಿ ಎಕ್ಸಾಕ್ಟ್. ಮಾರ್ಕ್ಡ್ ಲೊಕೇಶನ್. ಐ ನೀಡ್ ಕನ್ಸ್ಯೂಮಬಲ್ಸ್, ಗೆಟ್ ಇನ್ ದ ಕಾರ್.
ಇವಾಗ ಹೇಳಿದ್ನಲ್ಲ, ಅದು ಬಾಕ್ಸ್ ಓಪನ್ ಮಾಡಿದರೆ ಏನೋ ಒಂದು ಸರ್ಪ್ರೈಸ್ ಇರುತ್ತೆ ಅಂಥೇಳಿ. ಅದ ಇವೆಂಟ್ ಈ ಇವೆಂಟ್ ಒಳಗೆ ಆಯ್ತದ, ಬನ್ನಿ ನೋಡೋಣಂತ ಏನಾಯ್ತು ಅಂಥೇಳಿ. ಈ ಇವೆಂಟನ್ನು ಫುಲ್ ಡಾರ್ಕ್ ಥೀಮ್ ಒಳಗೆ ಮಾಡಿದ್ದಾರೆ ಗೈಸ್, ಫುಲ್ ಮಜಾ ಬರ್ತೈತಿ ಈ ಗೇಮ್ ಪ್ಲೇ ಆಡೋಕ್ಕೆ. ಇದು ಕೊರಿಯಾ ವರ್ಷನ್ ಆಯ್ತಾ, ಇದು ಬಿ ಜಿ ಎಮ್ ಐ ಇಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಕಮೆಂಟ್ ಒಳಗೆ ಬಿ ಜಿ ಎಮ್ ಐನ ಹೇಗೆ ಅಪ್ಡೇಟ್ ಮಾಡಿದ್ರಿ ಅಂತ ಕೇಳಕ್ಕೆ ಹೋಗಬೇಡ್ರಿ. ನಾನು ಈ ಬಾಕ್ಸ್ ಒಳಗೆ ಅದಿರ್ಬೋದು ಅಂತೇಳಿ ಓಪನ್ ಮಾಡಿದೆ, ಬಟ್ ಇದ್ರೊಳಗೆ ಲೂಟ್ ಸಿಗ್ತೈತಿ. ಇವಾಗ ನಾನು ಟೀಮೇಟ್ ಓಪನ್ ಮಾಡ್ತೇನೆ ನೋಡ್ರಿ ಗೈಸ್, ಅದು ಇನ್ನೊಂದು ಬಾಕ್ಸ್ ಇರುತ್ತೆ. ಲೆಟ್ಸ್ ಗೋ, ವಾಚ್ ಔಟ್. ಇವಾಗ ನೋಡಿ, ಆ ಬಾಕ್ಸ್ ಓಪನ್ ಮಾಡಿದರೆ ಜೋಕರ್ ಬರ್ತಾನೆ ಗೈಸ್ ಅದರೊಳಗಿಂದ. ಅದ್ರೊಳಗೆ ಅವ್ನು ಕಿಲ್ ಮಾಡಿದರೆ ನಿಮಗೆ ಲೂಟ್ ಸಿಗುತ್ತೆ. ಅದರೊಳಗೆ ನಿಮ್ಗೆ ಕರೆಕ್ಟ್ ಗೊತ್ತಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಇನ್ನೊಂದು ಕ್ಲಿಪ್ ಹಾಕಿದೆ ನೋಡಿರಿ, ಬೇರೆ ಮ್ಯಾಚ್ ಇಂದಿದ್ದು. ಇದೊಂಥರ ಇವೆಂಟ್ ಚೆನ್ನಾಗಿದೆ ಗೈಸ್, ಫನ್ನು ಐತಿ, ಫುಲ್ ಡಾರ್ಕ್ ಥೀಮ್ ಒಳಗೂ ಐತಿ. ಅದಾದಮೇಲೆ ಈ ರೀತಿ ಇರುತ್ತೆ ಗೈಸ್ ಮನೆ. ಇದು ಲಾಸ್ಟ್ ಇವೆಂಟ್ ಬಂದಿತ್ತಲ್ವ, ಅದರೊಳಗೆ ಹೆಂಗಿತ್ತು ಸೇಮ್ ಅದೇ ರೀತಿ ಇರುತ್ತೆ. ಅದನ್ನ ಓಪನ್ ಮಾಡಿದರೆ ಅದು ಕೂಡ ಲೂಟ್ ಸಿಗುತ್ತೆ. ಇಷ್ಟೇ ಗೈಸ್ ನ್ಯೂ ಇವೆಂಟಲ್ಲಿರೋದು. ಬಿ ಜಿ ಎಮ್ ಐ ಯಾವಾಗ ಅನ್ಬ್ಯಾನ್ ಆಗುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಅನ್ಬ್ಯಾನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅನ್ಬ್ಯಾನ್ ಆದರೆ ಫುಲ್ ಸ್ಟ್ರೀಮರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಬಿ ಜಿ ಎಮ್ ಐಯಿಂದ. ಇಷ್ಟೇ ಇತ್ತು ಗೈಸ್ ಇವತ್ತಿನ ವಿಡಿಯೋದೊಳಗೆ, ನ್ಯೂ ವರ್ಷನ್ ಯಾವ ರೀತಿ ಇತ್ತು ಅಂತೇಳಿ ತೋರಿಸ್ಬೇಕಿತ್ತು ನಿಮಗೆ. ಅದಕ್ಕೆ ನಾನು ಕೊರಿಯಾ ವರ್ಷನ್ ಡೌನ್ಲೋಡ್ ಮಾಡಿ ತೋರಿಸಿದೆ. ಐ ಹೋಪ್ ಸೊ ನಿಮಗೆ ಈ ಗೇಮ್ ಪ್ಲೇ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ. ನ್ಯೂ ಇವೆಂಟ್ ನಿಮಗೆ ಒಳಗೆ ಯಾವುದು ಬೆಸ್ಟ್ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ಇನ್ನೊಂದು ಗೇಮ್ ಪ್ಲೇ ವಿಡಿಯೋ ಜೊತೆ ಸಿಗೋಣ ಅಂತ. ಬಾಯ್ ಗೈಸ್.